ಏನು ಶಾಂತಯುತವಾಗಿದ್ದ ಮಣಿಪುರದಲ್ಲಿ ಭಯೋತ್ಪಾದಕರು ನಡೆಸಿದ ಗುಂಡಿನ ದಾಳಿಗೆ ಒಂಬತ್ತು ಮಂದಿ ಸಾವನ್ನಪ್ಪಿದ್ದಾರೆ ಹತ್ತು ಜನರ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಈ ಘಟನೆಯು ಮಣಿಪುರದ ಇಂಪಾಲ್ ಮತ್ತು ಖಾಂಗ್ ಪೋ ಜಿಲ್ಲೆಯ ಗಡಿ ಭಾಗದ ಪ್ರದೇಶವಾದ ಲೋಕ್ನ ಲೋಕ್ನಹಳ್ಳಿಯಲ್ಲಿ ನಡೆದಿದೆ ಲೋಕ್ನ ಲೋಕ್ನಹಳ್ಳಿಗೆ ರಾತ್ರಿ ಒಂದು ಗಂಟೆ ಸುಮಾರಿಗೆ ಶಸ್ತ್ರಸಜ್ಜಿತವಾಗಿ ಬಂದ ಉಗ್ರಗಾಮಿಗಳು ಇಡೀ ಹಳ್ಳಿಯನ್ನು ತಮ್ಮ ಹತೋಡಿಕೆ ತೆಗೆದುಕೊಂಡಿದ್ದರು ಬಳಿಕ ಗ್ರಾಮಸ್ಥರ ಮೇಲೆ ಏಕಾಏಕಿ ಗುಂಡಿನ ದಾಳಿ ನಡೆಸಿದ್ದಾರೆ ಈ ವೇಳೆ ಒಂಬತ್ತು ಮಂದಿ ಸಾವನ್ನಪ್ಪಿದ್ದು ಹತ್ತು ಜನ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಗಾಯಳುಗಳನ್ನು ಆಸ್ಪತ್ರೆಗೆ ದಾಖಲಿಸಲಾಗಿದೆ ಸೋಮವಾರವಷ್ಟೇ ಇದೇ ಗ್ರಾಮದಲ್ಲಿ ಸ್ವಯಂ ಸೇವಕರು ಮತ್ತು ಉಗ್ರ ಉಗ್ರಗಾಮಿಗಳ ನಡುವೆ ಪರಸ್ಪರ ಗುಂಡಿನ ದಾಳಿ ನಡೆದಿತ್ತು ಮಣಿಪುರ ಅದು ಯಾಕೋ ಎಷ್ಟೇ ಸೈಲೆಂಟ್ ಮಾಡೋರು ಮೇಲಿಂದ ಮೇಲೆ ಮೇಲಿಂದ ಮೇಲೆ ಹೊತ್ತಿ ಉರಿತನ ಇದೆ ಇದೀಗ ಉಗ್ರಗಾಮಿಗಳು ಮತ್ತು ಸ್ಥಳೀಯರ ನಡುವಿನ ಹಗ್ಗ ಜಗ್ಗಾಟ ಜೋರಾಗ್ತಾ ಇದೆ ಜೀವಗಳು ಬಲಿಯಾಗ್ತಿವೆ ಯಾರು ಏನು ಅಂತ ನೋಡದೆ ಇಡೀ ಗ್ರಾಮವನ್ನು ಸುತ್ತುವರೆದು ಅಟ್ಯಾಕ್ ಮಾಡ್ತಿದ್ದಾರೆ ಭಯೋತ್ಪಾದಕರು ಕೇಂದ್ರ ಸರ್ಕಾರ ಈಗಾಗಲೇ ಅಮಿತ್ ಶಾ ಅಲ್ಲಿಗೆ ಹೋಗಿ ಬಂದರು ಸಾಕಷ್ಟು ಕ್ರಮಗಳನ್ನು ಸೂಚಿಸಿದರು ಇನ್ನೂ ಕೂಡ ನಿಲ್ತಾ ಇಲ್ಲ ಹೀಗಾಗಿ ಕೇಂದ್ರ ಸರ್ಕಾರ ಸೂಕ್ತ ಕ್ರಮವನ್ನು ಕೈಗೊಳ್ಳಬೇಕಾಗಿದೆ